ಬೈಂದೂರು ತಾಲೂಕಿನಾದ್ಯಂತ ಹಲವು ಗ್ರಾಮಗಳಲ್ಲಿ ವ್ಯವಸ್ಥಿತವಾಗಿ ಆಸೆ ಆಮಿಷ ತೋರಿಸಿ ಪ್ರೀತಿಯ ನಾಟಕವಾಡಿ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗಿದೆ. ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ವಾಟ್ಸ್ಆಪ್ ಮುಖಾಂತರ ಅಶ್ಲೀಲ ಚಿತ್ರಗಳನ್ನು ಕಳುಹಿಸಿ ಹಾಗೂ ಕರೆ ಮಾಡುವ ಮೂಲಕ ತಮ್ಮೆಡೆಗೆ ಸೆಳೆಯುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಈ ಕೂಡಲೇ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಬೈಂದೂರು ಠಾಣಾ ಪೊಲೀಸ್ ವೃತ್ತ ನಿರೀಕ್ಷಕ ಸಂತೋಷ್ ಕಾಯಕಿನಿ ಅವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬೈಂದೂರು ಪ್ರಕಂಡದ ಅಧ್ಯಕ್ಷ ಜಗದೀಶ್ ಕುಲ್ಲೂರು, ಸಂಚಾಲಕ ಸುಧಾಕರ್ ಶೆಟ್ಟಿ ನೆಲ್ಯಾಡಿ, ಕಿರಣ್ ಜೋಗಿ ಕುಲ್ಲೂರು ಹಾಗೂ ಸುಕೇಶ್ ಯರ್ತರಿ ಅವರು ಮನವಿಯನ್ನ ನೀಡಿದರು. ಪ್ರೀತಿ ಪ್ರೇಮ ಆಮಿಷವನ್ನು ತೋರಿಸಿ ನಾಟಕ ಮಾಡಿ ಮುಗ್ಧ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ ಮುಖಾಂತರವಾಗಿ ಧರ್ಮಾಂತರಣ ಮಾಡುವಂತ ಕೆಲಸ ನಡೆಯುತ್ತಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನಾವೆಲ್ಲರೂ ಸೇರಿಕೊಂಡು ಮಾನ್ಯ ವೃತ್ತ ನಿರೀಕ್ಷಕರಿಗೆ ಮನವಿಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಶಿಕ್ಷಣವನ್ನು ದುರುಪಯೋಗಪಡಿಸಿಕೊಂಡು ವಿದ್ಯಾಸಂಸ್ಥೆಯಲ್ಲಿ ಅನೇಕ ಗ್ರೂಪ್ಗಳ ರಚನೆ ಮಾಡ್ತಾರೆ. ಆ ಗ್ರೂಪ್ಗಳಲ್ಲಿ ಕೆಲವೊಂದು ಆಯಾ ಶಿಕ್ಷಕರು ತನ್ನ ವೈಯಕ್ತಿಕ ಗ್ರೂಪನ್ನು ಮಾಡ್ತಾರೆ ಆಯಾ ಸಬ್ಜೆಕ್ಟಿಗೆ. ಅದರಲ್ಲಿ ಕೆಲವೊಂದು ಯುವಕರನ್ನು ಅಂದರೆ ಹುಡುಗರನ್ನು ಆ ಸಂಸ್ಥೆಯ ಹುಡುಗರನ್ನು ವಿದ್ಯಾಸಂಸ್ಥೆಯ ಹುಡುಗರನ್ನು ಗ್ರೂಪ್ ಅಡ್ಮಿನ್ ಆಗಿ ನೇಮಕ ಮಾಡ್ತಾರೆ. ಗೊತ್ತಿಲ್ಲದೆ ಗೊತ್ತಿದ್ದು ಆ ಯುವಕರು ಕೆಲವೊಂದಿಷ್ಟು ಮುಸ್ಲಿಂ ಹುಡುಗರು ಬೇರೆ ಅನ್ಯ ಆ ಸಂಬಂಧ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳನ್ನು ಗ್ರೂಪಲ್ಲಿ ಜೋಡಿಸಿದ್ರ ಮುಖೇನವಾಗಿ ಆ ಹುಡುಗಿಯರ ನಂಬರನ್ನು ಪಡೆದುಕೊಂಡು ಗ್ರೂಪ್ನಲ್ಲಿರ್ತಕ್ಕಂಥ ಹುಡುಗಿಯರ ನಂಬರನ್ನು ಪಡೆದುಕೊಂಡು ಮಧ್ಯರಾತ್ರಿ ಅಶ್ಲೀಲವಾಗಿ ಕರೆ ಮಾಡುವಂಥದ್ದು, ಸಂದೇಶ ರವಾನೆ ಮಾಡುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ನಮಗೆ ಮಾಹಿತಿಯನ್ನು ನೀಡಿರುತ್ತಾರೆ. ಬಹುಶಃ ಅವರೆಲ್ಲರೂ ಕೂಡ ಠಾಣೆಗೆ ತಿಳಿಸ್ಬೋದಾಗಿತ್ತು, ತನ್ನ ಮರ್ಯಾದೆಗೆ ಅಂಜಿ ಸಂಘಟನೆಯ ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆ ನಡೀಬಾರ್ದು. ಅಲ್ಲಿನ ಸ್ಥಳೀಯ ಠಾಣೆಯ ವ್ಯಾಪ್ತಿಯ ಒಳಪಟ್ಟ ಎಲ್ಲ ವಿದ್ಯಾಸಂಸ್ಥೆಯ ಪ್ರಮುಖರನ್ನು ಕರೆದು ಚರ್ಚಿಸಿ ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ಈಗಾಗಲೇ ವೃತ್ತ ನಿರೀಕ್ಷಕರಿಗೆ ನಾವು ಮನವಿಯನ್ನು ಮಾಡಿರುತ್ತೇವೆ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.